नमस्कार स्नेहितरे वेलकम बैक टू द चैनल अनु ब्लॉग इन कन्नड स्नेहितरे इवत्तिन वीडियो ना एल्ला तायंदिरिगू डेडिकेट माड्लिक्के इष्टपड्तीनि यारेल्ला मक्कळिल्ल अंत कोरक्तिर्तार नोडि अंत तायंदिरिगे डेडिकेट माड्लिक्के इष्टपड्तीनि ಈಗಿನ ಕಾಲದಲ್ಲಂತೂ ತಾಯಿತನ ತಾಯಿ ಆಗೋದು ಅಂದ್ರೆ ಅದೊಂದು ಸೌಭಾಗ್ಯ ಅಂತಾನೆ ಹೇಳಬಹುದು ಕೆರಿಯರ್ ಆಗಿರಬಹುದು ಅಥವಾ ಬೇರೆನೋ ಸಮಸ್ಯೆಯಿಂದ ಪಿಸಿಓಡಿ ಅಥವಾ ಪಿಸಿಓಎಸ್ ಅಥವಾ ಥೈರಾಯ್ಡ್ ಇಂದ ಬೇರೆ ಬೇರೆ ಸಮಸ್ಯೆಯಿಂದ ಮಕ್ಕಳಾಗೋದು ಮುಂದೂಡತಾನೆ ಹೋಗ್ತಿದೆ ಹಾಗೆ ಮಕ್ಕಳಾಗೋದು ಒಂದು ಬಿಗ್ ಸಮಸ್ಯೆ ಅಂದ್ರೆ ದೊಡ್ಡ ಸಮಸ್ಯೆ ಅಂತಾನೆ ಕಾಣ್ತಾ ಇದೆ ಈ ಇನ್ಫರ್ಟಿಲಿಟಿ ಅನ್ನೋದು ಈಗ ಸುಮಾರು ಜನಕ್ಕೆ ಮೇಜರ್ ಪ್ರಾಬ್ಲಮ್ ಆಗಿ ಕಾಣ್ತಾ ಇರುವಂತ ಸಮಸ್ಯೆ ಹಾಗಾದ್ರೆ ಇನ್ಫರ್ಟಿಲಿಟಿ ಅಂದ್ರೆ ಏನು ಸ್ನೇಹಿತರೆ ಇನ್ಫರ್ಟಿಲಿಟಿ ಅಂತಂದ್ರೆ ಯಾವುದೇ ಒಂದು ಕಪಲ್ ಒಂದು ವರ್ಷದ ತನಕ ಮಗು ಟ್ರೈ ಮಾಡಿ ಆದರೂ ಕೂಡ ನ್ಯಾಚುರಲ್ ಪ್ರೋಸೆಸ್ ಇಂದ ಮಗು ಆಗ್ತಿಲ್ಲ ಅಂತಂದ್ರೆ ವೈದ್ಯರು ಅದನ್ನ ಇನ್ಫರ್ಟಿಲಿಟಿ ಅಂತ ಕರೀತಾರೆ ಮಕ್ಕಳಿಲ್ಲದಿರೋ ಹೆಣ್ಣುಮಕ್ಕಳಿಗೆ ಮಕ್ಕಳ ಧ್ವನಿ ಕೇಳೋದೇ ಒಂದು ಹಿಂಪು ಅಂತ ಹೇಳಬಹುದು ಯಾಕಪ್ಪ ಅಂದ್ರೆ ಅವರು ಚುಚ್ಚು ಮಾತುಗಳು ಅಕ್ಕಪಕ್ಕದವರೇ ಮಕ್ಕಳಿಲ್ಲ ಅವಳು ಬಂಜೆ ಅವಳನ್ನ ಮಕ್ಕಳು ಎತ್ತುಕೊಬೇಡ ಅಂತ ಎಷ್ಟೊಂದು ಮಾತುಗಳು ಚುಚ್ಚಿ ಚುಚ್ಚಿ ಮಾತಾಡ್ತಾರಲ್ಲ ಆ ರೀತಿ ಮಾತುಗಳನ್ನ ಕೇಳಿ ಕೇಳಿ ಅವರ ಮನಸು ಕೂಡ ಸೋತೋಗಿರುತ್ತೆ ಈ ಇನ್ಫರ್ಟಿಲಿಟಿ ಇಂದ ಬಳಲ್ತಾ ಇರೋದು ಸಾಮಾನ್ಯವಾಗಿ ಎಷ್ಟು ಜನ ಹೆಣ್ಣುಮಕ್ಕಳಿಗಾಗಿದೆ ಯಾಕಪ್ಪ ಅಂದ್ರೆ ಕೆಲವರೆಲ್ಲ 25 30 ವರ್ಷದ ನಂತರ ಮದುವೆ ಆಗೋದು ಲೇಟ್ ಆಗಿ ಮಕ್ಕಳಾಗ್ಲಿ ಅಂತ ಅನ್ನೋದು ಅಥವಾ ಫಸ್ಟ್ ಕನ್ಸೀವ್ ಆದ್ರೆ ಅದನ್ನ ಅಬಾರ್ಟ್ ಮಾಡಿಸ್ಬಿಡೋದು ನಮಗೆ ಈಗಲೇ ಬೇಡ ಫ್ಯೂಚರ್ ನಾವು ಥಿಂಕ್ ಮಾಡ್ತೀವಿ ಅಂತ ಹೇಳಿ ಆನಂತರ ಹಲವಾರು ಆರೋಗ್ಯ ಸಮಸ್ಯೆ ಆಗಿರಬಹುದು ಲೈಕ್ ಪಿಸಿಓಡಿ ಪಿಸಿಓಎಸ್ ಆಗಿರಬಹುದು ಥೈರಾಯ್ಡ್ ಆಗಿರಬಹುದು ಶುಗರ್ ಲೆವೆಲ್ ಆಗಿರಬಹುದು ಸ್ಟ್ರೆಸ್ ಆಗಿರಬಹುದು ಫ್ರಸ್ಟ್ರೇಷನ್ ಆಗಿರಬಹುದು ಈ ರೀತಿ ಹಲವಾರು ಸಮಸ್ಯೆಯಿಂದ ಮಕ್ಕಳಾಗೋದನ್ನ ಮುಂದೋಗ್ತಾನೆ ಇದೆ ಅಟ್ ದ ಸೇಮ್ ಟೈಮ್ ಮಕ್ಕಳು ಕೂಡ ಆಗ್ತಾ ಇಲ್ಲ ಅದರಲ್ಲೂ ಹೆಣ್ಣುಮಕ್ಕಳಿಗೆ ತಾಯಿತನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಏನಾಗ್ಬಿಡುತ್ತೆ ಅಂದ್ರೆ ಯಾವುದೇ ಮೇಜರ್ ಪ್ರಾಬ್ಲಮ್ ಯಾರಲ್ಲೇ ಇದ್ರೂ ಕೂಡ ದೂಷಿಸೋದು ಮಾತ್ರ ಹೆಣ್ಣುಮಕ್ಕಳನ್ನೇ ಎಷ್ಟು ವರ್ಷ ಟ್ರೈ ಮಾಡಿದ್ರು ನಮಗೆ ಪಾಸಿಟಿವ್ ರಿಸಲ್ಟ್ ಬರ್ತಿಲ್ಲ ಬೇರೆ ಕಡೆ ಎಲ್ಲ ಮೆಡಿಕೇಶನ್ ತಗೊಂಡ್ರು ಕೂಡ ರಿಸಲ್ಟ್ ಬರ್ತಿಲ್ಲ ಅಂತ ಅನ್ನೋರಿಗೆ ಇವತ್ತಿನ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಈ ವಿಡಿಯೋನ ನೋಡಿ ನೀವು ಇದರ ಅನುಕೂಲ ಪಡೆಯಬಹುದು ಅಟ್ ದ ಸೇಮ್ ಟೈಮ್ ನಿಮ್ಮ ಅಕ್ಕಪಕ್ಕ ಯಾರಾದರೂ ಈ ರೀತಿ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅಂತ ಅಂದ್ರೆ ಅಂತವರಿಗೆ ಈ ವಿಡಿಯೋನ ದಯವಿಟ್ಟು ಫಾರ್ವರ್ಡ್ ಮಾಡಿ ಅವರು ಕೂಡ ಈ ವಿಡಿಯೋದಿಂದ ಬೆನಿಫಿಟ್ ಅನ್ನು ಪಡೆಕೊಳ್ಳಿ ಬನ್ನಿ ಸ್ನೇಹಿತರೆ ಈ ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನಕ್ಕೆ ಏನು ಇದು ಮೇನ್ ಕಾಸ್ ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ವರ್ಕ್ ಪ್ರೆಷರ್ ಮತ್ತೆ ಅನ್ಹೆಲ್ತಿ ಲೈಫ್ ಸ್ಟೈಲ್ ಸೋ ಯಾವಾಗಲೂ ಅಷ್ಟೇ ನೀವು ಅನ್ಹೆಲ್ತಿ ಲೈಫ್ ಸ್ಟೈಲ್ ಅನ್ನ ಬಿಡಬೇಕು ನ್ಯಾಚುರಲ್ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡಿ ಆದಷ್ಟು ಬೆಳಗ್ಗೆ ಹೊತ್ತು ಹ್ಯಾಶ್ ಕಾರ್ಡ್ ಜ್ಯೂಸ್ ಆಗಿರಬಹುದು ಯೋಗ ಆಗಿರಬಹುದು ಪ್ರಾಣಾಯಾಮ ಆಗಿರಬಹುದು ಅಟ್ ದ ಸೇಮ್ ಟೈಮ್ ನಾವು ಪ್ರೋಸೆಸ್ಡ್ ಫುಡ್ ಅನ್ನ ತೆಗೆದುಕೊಳ್ತಾ ಇದೀವಿ ಪ್ರೋಸೆಸ್ಡ್ ಫುಡ್ ರಿಫೈನ್ಡ್ ಫುಡ್ ಆದಷ್ಟು ಬಿಡಬೇಕು ನ್ಯಾಚುರಲ್ ಫುಡ್ ಪ್ಲಾಂಟ್ ಬೇಸ್ಡ್ ಹೇಗೆ ನಮಗೆ ಪ್ರಕೃತಿಯಿಂದ ನೇರವಾಗಿ ಬರುತ್ತೋ ಆ ಪ್ಲಾಂಟ್ ಬೇಸ್ಡ್ ಫುಡ್ ಅನ್ನ ತೆಗೆದುಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ನಮ್ಮ ಓವ್ಯುಲೇಷನ್ ಏನಿದೆ ಅದು ಸರಿ ಹೋಗ್ತಾ ಬರುತ್ತೆ ಮತ್ತೆ ಪಿಸಿಓಡಿ ಪಿಸಿಓಎಸ್ ಸಮಸ್ಯೆಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಿವಾರಣೆ ಆಗ್ತಾ ಬರುತ್ತೆ ಮೇಡಮ್ ಎಲ್ಲಾ ಸರಿಗಿದೆ ಬಟ್ ಆದ್ರೂ ಏನೋ ಒಂದು ಸಣ್ಣ ಸಮಸ್ಯೆಯಿಂದ ಮಕ್ಕಳಾಗ್ತಿಲ್ಲ ಅಂತ ಸುಮಾರು ಜನ ಕೇಳ್ತಿರ್ತೀರಾ ಸೋ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನನ್ನ ಫ್ರೆಂಡ್ ಒಬ್ರು ಶ್ವೇತಾ ಅಂತ ಇದ್ರು ಅವರಿಗೆ ಮಕ್ಕಳೇ ಆಗಿರಲಿಲ್ಲ ಸೋ ಸುಮಾರು 2 ವರ್ಷ ಆಗಿತ್ತು ಮದುವೆ ಆಗಿ ಮಕ್ಕಳು ಬೇಡ ಅಂತ ಅವರು ಪ್ಲಾನಿಂಗ್ ಅಲ್ಲಿ ಇದ್ರು 2 ವರ್ಷದ ನಂತರ ಎಸ್ ಮಗು ಬೇಕು ಅಂತ ಹೇಳಿ ಅವರು ಪ್ಲಾನ್ ಮಾಡ್ತಿದ್ರು ಬಟ್ ಆದ್ರೆ 2 ವರ್ಷದ ನಂತರ ಅವರು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಮಕ್ಕಳಾಗ್ತಿರಲಿಲ್ಲ ಸೋ ಏನು ಪ್ರಾಬ್ಲಮ್ ಆಗಿದೆ ಅಂತ ಟೆಸ್ಟ್ ಮಾಡ್ಸಣ ಅಂತ ಹೇಳಿ ಟೆಸ್ಟ್ ಮಾಡ್ಸಿದ್ರು ಅವಾಗ ಅವರಿಗೆ ಪಿಸಿಓಡಿ ಆಗಿದೆ ಅಂತ ಡಾಕ್ಟರ್ ಡಯಾಗ್ನೈಸ್ ಮಾಡಿದ್ರು ಆನಂತರ ಡಾಕ್ಟರ್ ಅವರಿಗೆ ಪ್ರೊಜೆಸ್ಟ್ರನ್ ಅನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ರು 6 ಮಂತ್ಸ್ ಕೋರ್ಸ್ ಅನ್ನು ಕೊಟ್ರು ಲೈಕ್ 21 ಡೇಸ್ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಳ್ಳಿಕ್ಕೆ ಕೊಡ್ತಾರೆ ಆನಂತರ ನಮ್ಮ ಸೈಕಲ್ ಬರೋವರೆಗೂ ಪೀರಿಯಡ್ಸ್ ಬರೋವರೆಗೂ ವೇಟ್ ಮಾಡಬೇಕು ಆನಂತರ ಮತ್ತೆ ಪೀರಿಯಡ್ಸ್ ಶುರುವಾದ ನಂತರ ಮತ್ತೆ ಟ್ಯಾಬ್ಲೆಟ್ ಅನ್ನು ಕೊಡ್ತಾರೆ ಈ ರೀತಿ ಟ್ಯಾಬ್ಲೆಟ್ ಅನ್ನು ಕೋರ್ಸ್ ಅನ್ನು 6 ತಿಂಗಳಿಗೆ ಶುರು ಮಾಡ್ತಾ ಹೋದ್ರು ಈ ರೀತಿ 6 ತಿಂಗಳು ಟ್ಯಾಬ್ಲೆಟ್ ತೆಗೆದುಕೊಂಡ ನಂತರ ನ್ಯಾಚುರಲಿನೇ ನೀವು ಕನ್ಸೀವ್ ಆಗ್ತೀರಾ ಅಂತ ಡಾಕ್ಟರ್ ಅವರಿಗೆ ಹೇಳಿದ್ರು ಸೋ ಅದಲ್ಲದೆ ಸ್ನೇಹಿತರೆ ಅವರಿಗೆ ಒಂದು ಸೀಕ್ರೆಟ್ ಟಿಪ್ ಅನ್ನು ಕೂಡ ಹೇಳಿದ್ರು ಏನಪ್ಪ ಅಂದ್ರೆ ಅವರಿಗೆ ಬೆಸ್ಟ್ ಅಲ್ಲಿ ಬೆಸ್ಟ್ ಫಾರ್ ಡಿಜಿಟಲ್ ಓವ್ಯುಲೇಷನ್ ಕಿಟ್ ಅನ್ನು ಒಂದು ಅವರಿಗೆ ಹೇಳಿದ್ರು ಇದನ್ನ ನೀವು ಯೂಸ್ ಮಾಡ್ತಾರೆ ಡಿಜಿಟಲ್ ಓವ್ಯುಲೇಷನ್ ಕಿಟ್ ಅನ್ನು ನೀವು ಯೂಸ್ ಮಾಡೋದ್ರಿಂದ ನೀವು ನೀಟಾಗಿ ಮಾನಿಟರ್ ಮಾಡಬಹುದು ಅಟ್ ದ ಸೇಮ್ ಟೈಮ್ ನಿಮ್ಮ ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳಿದ್ರು ಸೋ ಹಾಗಾಗಿ ಅವರು ಅದನ್ನು ಕೂಡ ಯೂಸ್ ಮಾಡಿದ್ರು ಅದು ಬಂದು ಇನಿಟೋ ಫರ್ಟಿಲಿಟಿ ಮಾನಿಟರ್ ಅಂತ ಹೇಳಿ ಅವರಿಗೆ ಡಾಕ್ಟರ್ ಇನಿಟೋ ಫರ್ಟಿಲಿಟಿ ಮಾನಿಟರ್ ಕಿಟ್ ಅನ್ನ ಕೊಟ್ಟರು ಇದು ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಯನ್ನ ಈಸಿಯಾಗಿ ಇಡುತ್ತೆ ಅಂತ ಹೇಳಿದ್ರು ಸೋ ಅದಲ್ಲದೆ ಸ್ನೇಹಿತರೆ ಇದನ್ನ ಯೂಸ್ ಮಾಡ್ತಾ ಅವರು ನ್ಯಾಚುರಲ್ ಪ್ರೋಸೆಸ್ ಇಂದ ಟ್ರೈ ಮಾಡಿದ್ರು ಶ್ವೇತನಿಗೆ 3 ಸೈಕಲ್ ಅಷ್ಟರಲ್ಲಿ ಅವರಿಗೆ ಪಾಸಿಟಿವ್ ರಿಸಲ್ಟ್ ಕೂಡ ಸಿಕ್ತು ಗುಡ್ ರಿಸಲ್ಟ್ ಕೂಡ ಸಿಕ್ತು ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ತುಂಬಾ ಜನಗಳಿಗೆ ಮಕ್ಕಳಾಗಲ್ಲ ಅಂತ ಒಂದು ಸಮಸ್ಯೆ ಆದ್ರೆ ಕೆಲವು ಜನಗಳಿಗೆ ಯಾವ ಟೈಮ್ ನಲ್ಲಿ ಗಂಡ ಮತ್ತೆ ಹೆಂಡತಿ ಇಂಟರ್ಕೋರ್ಸ್ ಆಗ್ಬೇಕು ಅಂತ ಅನ್ನೋದೇ ಗೊತ್ತಿರೋದಿಲ್ಲ ಸೊ ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಅದು ಒಂದು ಮೇನ್ ಆಫ್ ದ ರೀಸನ್ ಇನ್ಫರ್ಟಿಲಿಟಿಗೆ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ದಿನ ನಾನು ನಿಮ್ಗೆ ಓವ್ಯುಲೇಷನ್ ಕಿಟ್
ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನ್ಯಾಚುರಲಿ ಏನಾಗುತ್ತಪ್ಪ ಅಂತಂದ್ರೆ, ನ್ಯಾಚುರಲ್ ಸೈಕಲ್ ಎಲ್ಲ ಹೆಣ್ಮಕ್ಳಿಗೂ 25 ಡೇಸ್ ಇಂದ 41 ಡೇಸ್ ವರೆಗೂ ನ್ಯಾಚುರಲ್ ಸೈಕಲ್ ಬರುತ್ತೆ. ಇಷ್ಟು ದಿನದೊಳಗಡೆ ಬಂದ್ರೆ ಅದು ನ್ಯಾಚುರಲ್ ಸೈಕಲ್, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸೊ ಸ್ಟಾರ್ಟಿಂಗ್ 12 to 15 ಡೇಸ್ ಒಳಗಡೆ ಓವ್ಯುಲೇಷನ್ ಉತ್ಪತ್ತಿ ಆಗುತ್ತೆ. ಕೆಲವರಿಗೆ ವೇರಿ ಆಗ್ತಾ ಇರುತ್ತೆ, ಅಂದ್ರೆ ಕೆಲವರಿಗೆ ಸ್ವಲ್ಪ ಲೇಟ್ ಆಗುತ್ತೆ, ಕೆಲವ್ರಿಗೆ ಬೇಗ ಆಗುತ್ತೆ, ಮತ್ತೆ ಎಲ್ಲಾ ಹೆಣ್ಮಕ್ಳಿಗೂ ಒಬ್ಬರಿಂದ ಒಬ್ಬರಿಗೆ ವೇರಿಯೇಷನ್ ಇದ್ದೇ ಇರುತ್ತೆ. ಸೊ ಈಗ ಆಗ ಏನಾಗುತ್ತೆ ಅಂದ್ರೆ, ಎಷ್ಟೋ ಜನಕ್ಕೆ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ಅಂಡಾಣು ಬಿಡುಗಡೆ ಆಗಿದ್ಯಾ, ಯಾವ ಟೈಮ್ ನಲ್ಲಿ ನಾವು ಇಂಟರ್ ಕೋರ್ಸ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಅಂತವರಿಗೆ ಈ ಏನಿದೆ ಇನಿಟೋ ಫರ್ಟಿಲಿಟಿ ಮಾನಿಟರ್ ಕಿಟ್ ಏನಿದೆ ಅದು ಬೆಸ್ಟ್. ಯಾರು ಫ್ಯಾಮಿಲಿ ಪ್ಲಾನ್ ಮಾಡ್ತಿದ್ದೀರಾ, ಮಕ್ಕಳಿಲ್ಲ ಅಂತ ನರಳ್ತಿದ್ದೀರಾ, ಈ ಮಕ್ಕಳಿಲ್ಲ ಅಂತ ಬಳಲ್ತಿದ್ದೀರಾ, ಅಂತವ್ರಿಗೆ ಈ ಇನಿಟೋ ಫರ್ಟಿಲಿಟಿ ಮಾನಿಟರ್ ಕಿಟ್ ಏನಿದೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಈವನ್ ಸ್ನೇಹಿತರೆ, ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರ್ಗೆ ಮತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರ್ಗೂ ಕೂಡ ಡಿಜಿಟಲಿ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ನಿಮ್ಗೆ ರಿಸಲ್ಟ್ ಅನ್ನ ಕೊಡುತ್ತೆ. ಸೊ ಯಸ್, ಈ ಟೈಮ್ನಲ್ಲಿ ನಿಮಗೆ ಓವ್ಯುಲೇಷನ್ ಜಾಸ್ತಿ ಇದೆ, ಈ ಟೈಮಲ್ಲಿ ನೀವು ಟ್ರೈ ಮಾಡಬೇಕು, ಎಸ್ ಈ ಟೈಮ್ನಲ್ಲಿ ನಿಮ್ದು ಲೋ ಓವ್ಯುಲೇಷನ್ ಇದೆ ಅಂದರೆ ಅಂಡಾಣುಗಳು ಚೆನ್ನಾಗಿ ಬಿಡುಗಡೆ ಆಗ್ತಿಲ್ಲ. ಸೊ ಪ್ರತಿಯೊಂದು ಕೂಡ ಅಕ್ಯುರೇಟ್ ಆಗಿ ಕರೆಕ್ಟ್ ಆಗಿ ನಿಮ್ಮ ಇನ್ಫಾರ್ಮೇಶನ್ ಅನ್ನ ಈ ಇನಿಟೋ ಡಿಜಿಟಲ್ ಫರ್ಟಿಲಿಟಿ ಮಾನಿಟರ್ ಕಿಟ್ ಏನಿದೆ ಇದು ನಿಮಗೆ ಕೊಡುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ನೀವು ನಿಮ್ಮ ಫ್ಯಾಮಿಲಿಯನ್ನ ಪ್ಲಾನ್ ಮಾಡ್ಕೋಬಹುದು. ಹಳೆ ಕಾಲದಲ್ಲಾದ್ರೆ ಬಿಡಪ್ಪ ಏನು ಗೊತ್ತಿರಲಿಲ್ಲ, ಅಯ್ಯೋ ಯಾವಾಗ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ, ನಮ್ಮ ಓವ್ಯುಲೇಷನ್ ಅಂಡಾಣುಗಳು ರಿಲೀಸ್ ಆಗ್ತಿದ್ಯಾ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಆದ್ರೆ ಈ ಕಾಲದಲ್ಲಿ ಹಾಗಲ್ಲ ಸ್ನೇಹಿತರೆ, ನಮ್ಮ ಫರ್ಟಿಲಿಟಿಯನ್ನ ಅಂದ್ರೆ ನಮ್ಮ ಫರ್ಟಿಲಿಟಿಯನ್ನ ಅಂಡಾಣುಗಳು ಬಿಡುಗಡೆ ಆಗ್ತಿದ್ಯಾ ಇಲ್ವಾ ಅಂತ ಮನೇಲೇ ಕೂತ್ಕೊಂಡು ಚೆಕ್ ಮಾಡ್ಕೋಬಹುದು. ಹಾಸ್ಪಿಟಲ್ಗೆ ಹೋಗೋದಾಗಿರ್ಬೋದು, ಸ್ಕ್ಯಾನ್ ಮಾಡಿಸೋದಾಗಿರ್ಬೋದು, ಆ ರೀತಿ ಏನ್ ಸಮಸ್ಯೆ ಇರೋದಿಲ್ಲ. ಈ ಇನಿಟೋ ಫರ್ಟಿಲಿಟಿ ಮಾನಿಟರ್ ಅಂತ ಅನ್ನೋದು ಒಂದು ಓವ್ಯುಲೇಷನ್ ಕಿಟ್ಟು. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ರಿಸಲ್ಟ್ ಕೂಡ ಸಿಗುತ್ತೆ. ಈವನ್ ಇದು USA FDA ಇಂದ ಕೂಡ ಅಪ್ರೂವಲ್ ಸಿಕ್ಕಿದೆ. ಇನಿಟೋ ಡಿಜಿಟಲ್ ಓವ್ಯುಲೇಷನ್ ಕಿಟ್ ಇದು, ಇದನ್ನು ಯೂಸ್ ಮಾಡಿ ನೀವು ನಿಮ್ಮ ಗರ್ಭಕೋಶದಲ್ಲಿ ಅಂಡಾಣುಗಳು ಯಾವ ಟೈಮ್ನಲ್ಲಿ ರಿಲೀಸ್ ಆಗ್ತಿದೆ ಅಂತ ಸಂಪೂರ್ಣವಾಗಿ ಕಂಡುಹಿಡಿಬೋದು. ನೋಡಿ, ಇಲ್ಲೇ ಇದೆ ಕನ್ಫರ್ಮ್ ಓವ್ಯುಲೇಷನ್ ಅಪ್ಡೇಟ್, 6 ಫರ್ಟಿಲಿಟಿ ಡೇ, ಫರ್ಟಿಲಿಟಿ ಹಾರ್ಮೋನ್ ಚಾರ್ಟ್, ಟೆಸ್ಟ್ ರೆಮಿಡೀಸ್, ಎಲ್ಲವೂ ಕೂಡ ಒಂದರಲ್ಲೇ ಇರುತ್ತೆ. ಸೊ ನೋಡಿ, ಈ ರೀತಿ ಇರುತ್ತೆ ಇದು. ಸ್ನೇಹಿತರೆ, ಪ್ಲೀಸ್ ದಯವಿಟ್ಟು ಈ ವಿಡಿಯೋಗೆ ಬ್ಯಾಡ್ ಕಾಮೆಂಟನ್ನು ಮಾಡಬೇಡಿ. ಇದು ಯಾರು ತಾಯಂದಿರು ನರಳುತ್ತಿದ್ದೀರಾ, ಮಕ್ಕಳಿಲ್ಲ ಅಂತ ಕುರುಕ್ತಿದ್ದೀರಾ ಅಂತವ್ರಿಗೆ ಈ ವಿಡಿಯೋ. ಅವರೇ ಹೇಳಿರೋ ಹಾಗೆ ಇದು ಪ್ರೊಜೆಸ್ಟ್ರಾನ್ ಹಾರ್ಮೋನನ್ನು ಟ್ರ್ಯಾಕ್ ಮಾಡುತ್ತೆ, ಅನಂತ ಓವ್ಯುಲೇಷನನ್ನು ಕನ್ಫರ್ಮ್ ಮಾಡುತ್ತೆ. ಈವನ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು, ಒಳ್ಳೆ ಡಿಜಿಟಲ್ ರಿಸಲ್ಟನ್ನು ಕೊಡುತ್ತೆ ನಿಮಗೆ. ಯೂಸರ್ ಮೆನ್ಯೂನಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಡಿವೈಸ್ ಬಂದು ಈ ರೀತಿ ಇರುತ್ತೆ, ಆಯಿತಾ. ಸೊ ಇನ್ನೊಂದು ಇಲ್ಲಿ ಸ್ಟ್ರಿಪ್ಸನ್ನು ಕೊಟ್ಟಿರ್ತಾರೆ ಟೆಸ್ಟ್ ಮಾಡಲಿಕ್ಕೆ ಅಂತ. ಈ ಸ್ಟ್ರಿಪ್ಸನ್ನು ಒಂದೇ ಒಂದು ಸ್ಟ್ರಿಪ್ಸನ್ನು ತೆಗೆದುಕೊಳ್ತೀನಿ. ನೋಡಿ, ಈ ರೀತಿ ಸ್ಟ್ರಿಪ್ಸನ್ನು ತೆಗೆದುಕೋಬೇಕು. ನಂತರ ಮೊಬೈಲಲ್ಲಿ ಇನಿಟೋ ಫರ್ಟಿಲಿಟಿ ಓವ್ಯುಲೇಷನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಈ ರೀತಿ. ಆದ ನಂತರ ಇನ್ಸ್ಟಾಲ್ ಅನ್ನೋ ಬಟನನ್ನು ಕ್ಲಿಕ್ ಮಾಡಿ. ಈ ರೀತಿ ಇನ್ಸ್ಟಾಲ್ ಆಗುತ್ತೆ, ಆಯಿತಾ. ಈ ರೀತಿ ಇನ್ಸ್ಟಾಲ್ ಆದ ನಂತರ ನೀವು ಓಪನ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಸೈನಪ್ ಆಗಬೇಕಾಗತ್ತೆ. ಸೈನಪ್ ಆಗಿ ನಂತರ ನೀವು ನಿಮ್ಮ ಹೆಸರು, ಇಮೇಲು, ಫೋನ್ ನಂಬರ್ ಮತ್ತು ಪಾಸ್ವರ್ಡನ್ನು ಕೊಡಬೇಕಾಗತ್ತೆ. ನಮ್ಮ ಓವ್ಯುಲೇಷನ್ ಡೇಟ್ ಹೇಳೋದರಲ್ಲಿ ಇದು ಕರೆಕ್ಟಾಗಿ ನಮ್ಮ ಓವ್ಯುಲೇಷನ್ ಡೇಟ್ ಹೇಳುತ್ತೆ. ಅಂದರೆ ಯಾವ ಡೇಟಲ್ಲಿ ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ಜೊತೆಲಿದ್ದರೆ ಮಗು ಆಗುತ್ತೆ ಅನ್ನೋದು 89% ಇದು ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳಲಾಗುತ್ತೆ. ಸೊ ಮೋರ್ ದೆನ್ 10,000 ಜನ ಕಪಲ್ಸ್ ಇದನ್ನು ಈಗ ಆಲ್ರೆಡಿ ಯೂಸ್ ಮಾಡಿ ಪಾಸಿಟಿವ್ ರಿಸಲ್ಟನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನನ್ನು ಕೇಳಲಾಗುತ್ತೆ. ಲೈಕ್, ನೀವು ಯಾವಾಗಿಂದ ಕನ್ಸೀವ್ ಆಗಲಿಕ್ಕೆ ಟ್ರೈ ಮಾಡ್ತಿದ್ದೀರಾ, ಮತ್ತು ನೀವು ಫರ್ಟಿಲಿಟಿ ಟ್ರೀಟ್ಮೆಂಟ್ ಏನಾದರೂ ತೆಗೆದುಕೊಂಡಿದ್ದೀರಾ ಅಂತ ಕೇಳುತ್ತೆ. ಆಮೇಲೆ ನಿಮ್ಮ ಪೀರಿಯಡ್ಸ್ ಡೇಟ್ ಯಾವಾಗ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇದಿಷ್ಟು ಇನ್ಫಾರ್ಮೇಷನನ್ನು ಕೊಟ್ಟ ನಂತರ ನಾವು ಟೆಸ್ಟ್ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಸ್ನೇಹಿತರೆ, ಮೊದಲು ನೀವು QR ಕೋಡನ್ನು ಸ್ಕ್ಯಾನ್ ಮಾಡಬೇಕಾಗತ್ತೆ. ಆ ಒಂದು ಬಾಕ್ಸಲ್ಲಿ ಇತ್ತು ನೋಡಿ, ಅದರೊಳಗಡೆ ಇರುತ್ತೆ QR ಕೋಡು. ಸ್ಕ್ಯಾನ್ ಮಾಡಿ ಆ ನಂತರ ಈ ರೀತಿ ಒಂದು ಸ್ಟ್ರಿಪ್ಪನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ 10 ಸ್ಟ್ರಿಪ್ಸನ್ನು ಕೊಡಲಾಗತ್ತೆ. ಈಗ ಇದಕ್ಕೆ ಬೆಳಗಿನ ನಿಮ್ಮ ಯೂರಿನ್ ಸ್ಯಾಂಪಲನ್ನು ತೆಗೆದುಕೋಬೇಕು. ಇಷ್ಟು ಫಿಲ್ ಮಾಡಿ, ಆಯಿತಾ. ಈಗ ಈ ಡಿವೈಸನ್ನು ಮೊಬೈಲ್ಗೆ ಈ ರೀತಿ ಕನೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಎಸ್, ಈಗ ಈ ಸೈಡಲ್ಲಿರುವಂಥ ರ್ಯಾಪರ್ ಏನಿದೆ ಇದನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ನಂತರ ಯೂರಿನನ್ನು ಈ ರೀತಿ ಸ್ಯಾಂಪಲ್ ಇಟ್ಟು ಈಗ ಇದನ್ನು ಇದರೊಳಗಡೆ ಡಿಪ್ ಮಾಡಿ, ಫ್ರಂಟ್ ಪೋರ್ಷನನ್ನು 15 ಸೆಕೆಂಡು ಈ ರೀತಿ ಡಿಪ್ ಮಾಡಬೇಕು. ಆ ನಂತರ ಹಿಂದೆ ಇರುವಂತಹ ಒಂದು ಕವರ್ ಏನಿದೆ ಅದನ್ನು ಓಪನ್ ಮಾಡಿಕೊಂಡು ಈ ರೀತಿ ಫ್ರಂಟ್ ಪೋರ್ಷನಲ್ಲಿ ಕ್ಲೋಸ್ ಮಾಡ್ತೀವಿ. ನೋಡಿ, ಎಸ್,
ಈ ರೀತಿ ಕ್ಲೋಸ್ ಮಾಡಿ ಈಗ ಡಿವೈಸ್ ಒಳಗಡೆ ಇನ್ಸರ್ಟ್ ಮಾಡ್ತೀನಿ. ನೋಡಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ ನೆನಪಲ್ಲಿರಲಿ, ಕವರ್ ತೆಗೆದಿರಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ. ಈ ಡಿವೈಸ್ ನಿಮಗೆ ಅಲ್ಲಿ ಹೇಳಿಬಿಡುತ್ತೆ ನೀವು ಕರೆಕ್ಟಾಗಿ ಹಾಕಿದ್ದೀರಾ ಇಲ್ವಾ ಅಂತ. ಆನಂತರ ರೆಡ್ ಕಲರ್ ಬಂತ ಅಂದರೆ ಲೋ ಫರ್ಟಿಲಿಟಿ ಪೀರಿಯಡ್ ಅಂಥೇಳಿ. ಆನಂತರ ಇಲ್ಲಿ ನೀವು ಗ್ರೀನ್ ಕಲರನ್ನು ನೋಡೋದಾದರೆ ಇದು ನಿಮ್ಮ ಓವ್ಯುಲೇಷನ್ ಇನ್ನೇನು ಶುರು ಆಗುತ್ತೆ ಅಂಥೇಳಿ. ಸೊ ಅದ್ರ ಮೇಲ್ಗಡೆ ಸ್ಕ್ರೀನ್ ಮೇಲೆ ನಾನು ಹಾಕಿರ್ತೀನಿ, ನೀವು ಓದ್ಕೊಳ್ಳಿ ಸ್ನೇಹಿತರೆ. ನಾನು ಕಂಫರ್ಟಬಲ್ ಇಲ್ಲ ಫುಲ್ ಕಂಪ್ಲೀಟಾಗಿ ಹೇಳಲಿಕ್ಕೆ. ಆನಂತರ ನೆಕ್ಸ್ಟು ಪೀಕ್ ಫರ್ಟಿಲಿಟಿ ಅಂತ ಅಂದರೆ ಇದು ರೈಟ್ ಟೈಮು ನೀವು ಕನ್ಸೀವ್ ಆಗಲಿಕ್ಕೆ, ನೀವು ಟ್ರೈ ಮಾಡ್ಬೋದು ಅಂಥೇಳಿ ಅರ್ಥ. ಸ್ನೇಹಿತರೆ ನೋಡಿದ್ರಿ ಅಲ್ವಾ, ಈ ಇನಿಟೋ ಫರ್ಟಿಲಿಟಿ ಮಾನಿಟರ್ ಕಿಟ್ಟನ್ನು ಯೂಸ್ ಮಾಡಿ ಯಾವ ರೀತಿ ನೀವು ನಿಮ್ಮ ಫ್ಯಾಮಿಲಿಯನ್ನು ಪ್ಲಾನ್ ಮಾಡೋದು ಅಂತ, ಅಟ್ ದ ಸೇಮ್ ಟೈಮ್ ಯಾರು ತಾಯಂದಿರು ನರಳ್ತಿದ್ದೀರಾ ದಯವಿಟ್ಟು ಯೋಚನೆ ಮಾಡಬೇಡಿ, ಕೊರಗ್ತಿದ್ದೀರಾ ಯೋಚನೆ ಮಾಡಬೇಡಿ. ನೋಡೋಣ, ದೇವ್ರ ದಯದಿಂದ ಖಂಡಿತವಾಗ್ಲೂ ಮಗು ಆಗೇ ಆಗುತ್ತೆ. ಜೀವನದಲ್ಲಿ ಎಲ್ಲ ಇದ್ದು ಒಂದು ಮಗು ಇಲ್ಲ ಅಂದರೆ ನಿಜವಾಗ್ಲೂ ಅದೊಂದು ದೊಡ್ಡ ಸಮಸ್ಯೆ ಅಂತಲೇ ಈಗ ಆಗಿಬಿಟ್ಟಿದೆ. ಬಟ್ ಯೋಚನೆ ಮಾಡಬೇಡಿ, ಆದರೂ ಎಲ್ಲ ಟ್ರೈ ಮಾಡಿದ್ವಿ ಮೇಡಮ್ ಆಗ್ತಿಲ್ಲ ಅಂತ ಅಂದರೆ ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡಿ ಸ್ನೇಹಿತರೆ. ಒಂದು ದತ್ತು ಮಗುನ ತೆಗೆದುಕೊಳ್ಳಿ, ಅನಾಥ ಮಗುನ ದತ್ತು ತೆಗೆದುಕೊಳ್ಳಿ. ನಿಜವಾಗ್ಲೂ ಖಂಡಿತ ಒಳ್ಳೇದಾಗುತ್ತೆ, ಆ ಮಗುಗೆ ಭಾಳ ಕೊಟ್ಟಂಗೂ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೂ ಕೂಡ ಮಗುವಿನ ಪ್ರೀತಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸ್ನೇಹಿತರೆ, ಇವತ್ತಿನ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಈ ವಿಡಿಯೋಗೆ ಬ್ಯಾಡ್ ಕಾಮೆಂಟನ್ನು ಮಾಡಲಿಕ್ಕೆ ಹೋಗಬೇಡಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಅಂತ ಅಂದರೆ ಪ್ಲೀಸ್ ನೀವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಬಾಯ್.